ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ ಪ್ರೆಸೆಂಟೇಷನ್ ಕನ್ನಡ ವಾಹಿನಿ ಸ್ವಾಗತ. ನಾನು ರೈತರು ತಮ್ಮ ಜೀವನೋಪಾಯಕ್ಕಾಗಿ ಜಾನುವಾರುಗಳನ್ನ ಸಾಕಿ ಸಲಹಿ ಹಾರೈಕೆ ಮಾಡಿ ಹಾಲು ಉತ್ಪಾದನೆ ಮಾಡಿ ಉಪಜೀವನ ಸಾಗಿಸ್ತಾರೆ. ಆದ್ರೆ ಇತ್ತೀಚಿನ ಕಿತ್ತೂರು ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಗ್ರಾಮೀಣ ಪ್ರದೇಶದಲ್ಲಿ ಪಶು ವೈದ್ಯರೆಂದು ಹೆಸರು ಹೇಳಿಕೊಂಡು ಅನಾರೋಗ್ಯಕ್ಕೆ ತುತ್ತಾದ ಜಾನುವಾರುಗಳಿಗೆ ಅರೆಬರೆ ಚಿಕಿತ್ಸೆ ನೀಡಿ ರೈತರಿಂದ ಹಣ ಪೀಕುತ್ತಿರುವ ನಕಲಿ ಪಶು ವೈದ್ಯರ ಹಾವಳಿ ಜಾಸ್ತಿಯಾಗ್ತಾ ಇದೆ. ಇನ್ನು ಅರೆಬರೆ ಜ್ಞಾನವಿರೋದ್ರಿಂದ ಯಾವ ರೋಗಕ್ಕೆ ಏನು ಚಿಕಿತ್ಸೆ ಕೊಡಬೇಕೆಂಬ ಕನಿಷ್ಠ ಜ್ಞಾನವೂ ಕೂಡ ಇಲ್ಲದ ಈ ಸ್ವಯಂ ಘೋಷಿತ ಪಶು ವೈದ್ಯರು ಹೇಳಿದೆ ಕಾನೂನಂತೆ. ಇನ್ನು ಈ ಪುಣ್ಯಾತ್ಮರು ಚಿಕಿತ್ಸೆ ನೀಡಿದ ಜಾನುವಾರುಗಳ ಆರೋಗ್ಯ ಪರಿಸ್ಥಿತಿ ಸುಧಾರಿಸಿರುವುದು ಅಷ್ಟಕ್ಕಷ್ಟೇ. ಇನ್ನು ಇಂದು ಕಿತ್ತೂರು ತಾಲೂಕಿನ ವೀರಪುರ ಗ್ರಾಮದ ಗದಿಗಯ್ಯ ಗುಂಡಕಲ್ ಎಂಬ ಬಡ ರೈತ ಉಪಜೀವನ ಮಾಡಲು ಸಾಕಿದ 80,000 ರೂಪಾಯಿ ಮೌಲ್ಯದ ಎಮ್ಮೆ ಇಂದು ಕೆಚ್ಚಲು ಬಾವು ರೋಗದಿಂದ ಸಾವನ್ನಪ್ಪಿದ್ದು ಇವರಿಗೆ ದಿಕ್ಕಿ ತೂಚಿದಂತಾಗಿದೆ. ಇನ್ನು ಇಲ್ಲೂ ಕೂಡ ಸ್ವಯಂ ಘೋಷಿಸಿದ ಪಶು ವೈದ್ಯರು ಚಿಕಿತ್ಸೆಗೆಂದು ಬಂದು ಹಣ ಪೀಕಿರುವುದು ಬೆಳಕಿಗೆ ಬಂದಿದೆ. ಇನ್ನು ಸ್ಥಳಕ್ಕೆ ರೈತರ ಪರವಾಗಿ ಬಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಭೇಟಿ ಕೊಟ್ಟು ವರದಿ ತಯಾರಿಸುವ ಪಶುಸಂಗೋಪನೆ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ರಾಜೀವ್ ಕುರೇರಾ ಅವರ ಗಮನಕ್ಕೆ ಹಾಗೂ ಕಿತ್ತೂರು ಪಶುಸಂಗೋಪನೆ ಸಹಾಯಕ ನಿರ್ದೇಶಕ ಹಿರೇಮಠ ಹಾಗೂ ಸ್ಥಳಕ್ಕೆ ಆಗಮಿಸಿದ ಎಂಕೆ ಹುಬ್ಬಳ್ಳಿ ಪಶು ವೈದ್ಯರು ಆದ ಡಾಕ್ಟರ್ ವೀರೇಶ್ ಹಾಗೂ ಸಂಗೊಳ್ಳಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ನೊಂದ ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿ ಬಿಡುಗು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಎಂಕೆ ಹುಬ್ಬಳ್ಳಿ ಸಮೀಪದ ವೀರಪುರ ಒಂದರಲ್ಲಿ ಈ ಎಮ್ಮೆ ವಿಶೇಷವಾಗಿ ಪಶುಸಂಗೋಪನೆ ಮಾಡಿ ಜೀವನ ಮಾಡ್ತಿದ್ದ ಗದ್ಗಾಯಿ ಗುಂಟಕಲ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಎಮ್ಮೆ ತೀರ್ಕೊಂಬಿಟ್ರು. ವಿಶೇಷವಾಗಿ ಎಮ್ಮೆ ಏನೋ ಚೆನ್ನಾಗಿತ್ತು. ಬಹುಶಃ ನಾನು ಕೇಳೋದು, ದಯವಿಟ್ಟು ಪಶುಸಂಗೋಪನೆ ಮಾಡ್ತಕ್ಕಂಥ ಎಲ್ಲ ರೈತರುಗಳಲ್ಲಿ ಒಂದು ಮನವಿ ಮಾಡ್ತೀನಿ ಇದ್ರ ಮುಖಾಂತರ. ನೋಡಿ ಪಾಪ ಚೆನ್ನಾಗಿತ್ತು, ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತು. ನಾನು ಕೇಳೋದು ದಯವಿಟ್ಟು ಒಬ್ಬ ಏನಾದರೂ ಈಗ ಸರ್ಕಾರ ಒಂದು ರೀತಿ ವಿಶೇಷವಾಗಿ ಪಶುಸಂಗೋಪನೆ ಇಲಾಖೆ ಗೌರ್ಮೆಂಟ್ ವೈದ್ಯರನ್ನು ಇದ್ಕೊಟ್ಟಿದೆ, ಮತ್ತು ಸಾಕಷ್ಟು ಅಂಬ್ಯುಲೆನ್ಸ್ ಮೊಬೈಲ್ ಅಂಬ್ಯುಲೆನ್ಸ್ ಅಂತ ಕೊಟ್ಟಿದೆ, 1962 ಅಂತ ಹೇಳಿಬಿಟ್ಟು ಒಂದು ಟೋಲು ಸಹ ಕೊಟ್ಟಿದೆ. ದಯವಿಟ್ಟು ಆ ಒಂದು ಡಾಕ್ಟ್ರ್ ಮನವಿ ಮೇರೆಗೆ ನಾನು ಸಹ ದಯವಿಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಸವಲತ್ತುಗಳು ಪಡಿಬೇಕಾದ್ರೆ ವಿಶೇಷವಾಗಿ ಆಕಸ್ಮಿಕ ತೀರ್ಕೊಂಡ್ರೆ ದಯವಿಟ್ಟು ದನಗಳಿಗೆ ಇನ್ಸೂರೆನ್ಸ್ ಮಾಡಿಸಿ, ಮತ್ತು ನಕಲಿ ಪಶು ನಕಲಿ ವೈದ್ಯರನ್ನ ದಯವಿಟ್ಟು ತಡೆಗಟ್ಟಿ ಒಂದಷ್ಟು ಸರ್ಕಾರದ ಒಂದು ರೀತಿ ಪಶುಸಂಗೋಪನೆ ಮಾಡ್ತಕ್ಕಂಥ ಎಲ್ಲ ವೈದ್ಯರ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಸ್ಥಳೀಯ ವಿಶೇಷವಾಗಿ ಗದ್ದೆ ಕುಟ್ಟಲ್ಲಿರ್ತಕ್ಕಂಥ ಒಬ್ಬ ಒಬ್ಬ ಬಡ ಪಶುಸಂಗೋಪನೆ ಮಾಡ್ತಕ್ಕಂಥ ರೈತ ಒಂದು ಈ ರೀತಿ ತೀರ್ಕೊಂಡಿದೆ. ಸುಮಾರು 80,000 ಬೆಳೆ ಬಾಳ್ತಕ್ಕಂಥ ಇದು. ಹಾಗಾಗಿ ದಯವಿಟ್ಟು ಸರ್ಕಾರ ಮತ್ತು ಪಶುಸಂಗೋಪನೆ ಇಲಾಖೆ ಮುಖ್ಯಮಂತ್ರಿ ರೇಪಪ್ಪ ಅವರು ತೀವ್ರ ಸಾಲ ಸೋಲ ಮಾಡಿ ತಗೊಂಡಿದ್ರು. ಅವ್ರದೇ ಈ ರೀತಿ ಪರಿಸ್ಥಿತಿ ಬಿಟ್ಟರೆ ಅವ್ರ ಪರಿಸ್ಥಿತಿ ಹೆಂಗೆ, ಅವ್ರ ಕುಟುಂಬದ ಪರಿಸ್ಥಿತಿ ಹೆಂಗೆ? ಹಾಗಾಗಿ ದಯವಿಟ್ಟು ಸರ್ಕಾರ ಮತ್ತು ಪಶುಸಂಗೋಪನೆ ಇಲಾಖೆ ಮಾನ್ಯ ಜಿಲ್ಲಾಡಳಿತ ಮತ್ತು ಮಾನ್ಯ ಸ್ಥಳೀಯ ಮಾನ್ಯ ಶಾಸಕರು ದಯವಿಟ್ಟು ಈ ಕುಟುಂಬದ ಪರವಾಗಿ ದಯವಿಟ್ಟು ಒಂದು ವಿಶೇಷ ಪರಿಹಾರ ಕೊಡಬೇಕು. ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥ ಡಾಕ್ಟರ್ ವೀರೇಶ್ ಅವರು ಬಂದಿದ್ದಾರೆ. ವಿಶೇಷವಾಗಿ ಇದ್ರ ಬಗ್ಗೆ ಏನು ಹೇಳ್ತಾರೆ ಬಗ್ಗೆ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ವಿಶೇಷವಾಗಿ ಒಂದು ಕಡೆ ಸಾಕಷ್ಟು ಒಂದು ರೀತಿ ಪಶುಗಳು ತೀರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಮತ್ತು ಇವತ್ತು ಸಹ ಎಮ್ಮೆ ತೀರ್ಕೊಂಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ನಿಮ್ಮ ಸರ್ಕಾರ 1962 ಇದು ಮಾಡ್ತು, ಮೊಬೈಲ್ ಅಂಬ್ಯುಲೆನ್ಸ್ ಕೊಡ್ತು, ಮತ್ತು ಸಾಕಷ್ಟು ಇದು ನಡುವೆಯೂ ಯಾಕೆ ಸರ್ ಇಂಥದ್ರಿಗೂ ಸಹ ನಕಲಿ ಒಂದು ಪಶು ವೈದ್ಯರನ್ನ ಕಡಿವಾಣ ಹಾಕಕ್ಕೆ ಆಗ್ತಾ ಇಲ್ಲ? ಇದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ಮೇಯ್ನ್ ರೈತರೇ. ಯಾಕೆ ನಾವೇನು ಹೇಳ್ತಾ ಇದೀವಿ ಅಂದರೆ, ಇಷ್ಟೆಲ್ಲ ಸಹಾಯವಾಣಿ ಇದೆ, ಪಶು ಆಸ್ಪತ್ರೆಗಳಿದ್ದಾವೆ ಸರ್ಕಾರದಲ್ಲಿ, ಇವತ್ತು ಪಶುವೈದ್ಯರಿದ್ದಾರೆ, ಪಶುವೈದ್ಯ ಪರೀಕ್ಷಕರಿದ್ದಾರೆ, ಇಷ್ಟೆಲ್ಲ ಇದ್ರೂ ರೈತರು ನೇರವಾಗಿ ಅವ್ರನ್ನ ಸಂಪರ್ಕ ಮಾಡ್ತಾ ಇಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ, ನಕಲಿ ವೈದ್ಯರು ಸಂಪರ್ಕ ಮಾಡೋದು, ಅದು ಅವರು ಸಮರ್ಪಕವಾಗಿ ಚಿಕಿತ್ಸೆ ಕೊಡೋದಕ್ಕೆ ಆ ಟೈಮಲ್ಲಿ ಏನಾರು ಸತ್ತೋಯ್ತು ಅಂದರೆ ಪರಿಹಾರಕ್ಕೆ ಮಾತ್ರ ಸರ್ಕಾರ ಕಾಂಟ್ಯಾಕ್ಟ್ ಮಾಡೋದು, ಯಾವುದೇ ಯೋಜನೆ ಗೌರ್ಮೆಂಟ್ ಸ್ಕೀಮಿಗೆ ಅಷ್ಟೇ ಬರೋದು. ಆದರೆ ಪ್ರಾಣಿಗಳಿಗೆ ಸಮರ್ಪಕವಾಗಿ ಚಿಕಿತ್ಸೆ ಕೊಡೋವಂಥ ಕೆಲಸ ಇವತ್ತು ಮಾಡಿಸ್ಕೊಡ್ಸೋವಂಥ ಕೆಲಸ ಅವ್ರು ಮಾಡ್ತಾ ಇಲ್ಲ. ಈಗ ನಮಗೇನು, ನಮ್ಮ ಮನೆಗೆ ದನ ಆರಾಮಿಲ್ಲ ಅಂತ ನೇರವಾಗಿ ನಮ್ಮ ಸರ್ಕಾರಿ ದವಾಖಾನೆಗಳಿಗೆ ಹಾಸ್ಪಿಟ್ಲ್ಗಳಿಗೆ ಬಂದು ಭೇಟಿ ಆಗಬೇಕು. ಅವರು ಅದನ್ನು ಮಾಡಲ್ಲ, ಇಲ್ಲೇ ನಕಲಿ ವೈದ್ಯರನ್ನ ಕರೆಸಿ ಈ ಥರ ಪ್ರಾಣಿಗಳನ್ನ ಮಾರಣಾಂತಿಕ ತುತ್ತಾಗಂಗೆ ಮಾಡ್ತಾರೆ. ಹಂಗಾಗಿ ಇವತ್ತು ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಬರೀ ಸರ್ಕಾರದ ಯೋಜನೆಗಳು
ಮತ್ತೆ ಸರ್ಕಾರ ಸವಲತ್ತುಗಳು ಪರಿಹಾರಗಳಿಗೆ ಅಷ್ಟೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡದಲೆ ಈ ತರ ಚಿಕಿತ್ಸೆ ಕೊಡಿಸುವಂತ ಸಮಯದಲ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು, ನಿಮ್ಮ ಸರ್ಕಾರಿ ಒಂದ್ ರೀತಿ ವೈದ್ಯರು ಸಿಬ್ಬಂದಿಗಳ ಜೊತೆಗೆ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಒಂದ್ ರೀತಿ ಖಾಸಗಿ ವೈದ್ಯರು ಸಹ ಸಾಕಷ್ಟು ಇದ್ ಮಾಡ್ತಾರೆ ರೈತರಿಂದ ಸಾಕಷ್ಟು. ಎಲ್ಲೊಂದು ಕಡೆ ಸಾಕಷ್ಟು ಸರ್ವೆ ಸಾಮಾನ್ಯ ಆಗಿದೆ, ಇಂಥ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀರಾ? ಅಂತ ಯಾವ್ದಾದ್ರೂ ಅರೆ ಖಾಸಗಿ ಮತ್ತೆ ಕ್ವಾಕ್ಸ್ ಇದ್ರಂತಂದ್ರೆ ನನ್ನ ಗಮನಕ್ಕೆ ತಗೊಂಡ್ಬನ್ರಿ, ನಾವು ಬೇಕಾದಂತ ಇದನ್ನ ಕ್ರಮ ತಗೊಳ್ತೇವೆ.